ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ, ಸಮುದ್ರ ಶಾಸ್ತ್ರಗಳಲ್ಲಿ ಮನುಷ್ಯನ ಶಾರೀರಿಕ ರಚನೆ ಮತ್ತು ಅಂಗಾಂಗಗಳ ಆಧಾರದ ಮೇಲೆ ಭವಿಷ್ಯ ಹೇಳುವ ವಿಧಾನವನ್ನು ತಿಳಿಸಲಾಗಿದೆ. ಸಮುದ್ರ ಶಾಸ್ತ್ರದ ಅನುಸಾರವಾಗಿ ವ್ಯಕ್ತಿಯ ಶರೀರದ ರಚನೆ, ಆತನ ಸ್ವಭಾವವನ್ನು ಹಾಗೂ ಅವನ ಭವಿಷ್ಯದ ಬಗ್ಗೆ ಬಹಳ ವಿಷಯಗಳನ್ನು ತಿಳಿಯಬಹುದು. ಪ್ರಾಚೀನ ಕಾಲದ ಋಷಿಮುನಿಗಳು ಹೇಳುವ ಪ್ರಕಾರ, ಮನೆಯ ಸ್ಥಿತಿಗತಿಗಳ ಕಾರಣಕ್ಕೆ ಮನುಷ್ಯನ ಶರೀರದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಕಾಣಿಸಿಕೊಳ್ಳುವಂತಹ ಮಚ್ಚೆಗಳೇ ಮುಖ್ಯ ಕಾರಣವೆಂದು ಅಭಿಪ್ರಾಯಪಡುತ್ತಾರೆ. ಅದಕ್ಕೂ ಮುಂಚೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಮೊದಲನೆಯದಾಗಿ ಹಣೆಯ ಮೇಲಿನ ಮಚ್ಚೆ. ಸಮುದ್ರ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ಮಚ್ಚೆ ಇರುವುದು ಅತ್ಯಂತ ಶುಭದಾಯಕವಾಗಿದೆ. ಹಣೆಯ ಮೇಲೆ ಮಚ್ಚೆ ಇರುವುದು ಅತ್ಯಂತ ವಿರಳ ಮತ್ತು ತುಂಬಾ ಅಪರೂಪ. ಹಣೆಯ ಮೇಲೆ ಮಚ್ಚೆ ಇಟ್ಟುಕೊಂಡು ಹುಟ್ಟುವವರು ಬುದ್ಧಿವಂತರಾಗಿರುವುದರಿಂದ ಜೊತೆಗೆ ಸಾಕಷ್ಟು ಹಣ ಸಂಪಾದಿಸುವವರಾಗಿರುತ್ತಾರೆ. ಆದರೆ ಇದರಲ್ಲಿ ಇದು ಸಹ ಅತ್ಯಂತ ಮಹತ್ವಪೂರ್ಣದಾಗಿರುತ್ತದೆ. ಅದೇನೆಂದರೆ, ಹಣೆಯ ಯಾವ ಭಾಗದಲ್ಲಿ ಮಚ್ಚೆ ಇದೆ ಎಂಬುದರ ಮೇಲೆ ನಿರ್ಣಯಿಸಲಾಗುತ್ತದೆ. ನಿಮ್ಮ ಹಣೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ನಿಮ್ಮ ವಯಸ್ಸಿನ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. ಯಾವ ಯಾವ ರೀತಿ ನಿಮ್ಮ ವಯಸ್ಸು ಏರಿಕೆಯಾಗುತ್ತದೆಯೋ ಹಾಗೆ ನೀವು ಅಧಿಕ ಧನವಂತರಾಗುತ್ತಾ ಹೋಗುತ್ತೀರಾ. ಜೊತೆಗೆ ನಿಮಗೆ ವಿಶ್ವ ಪರ್ಯಟನೆ ಮಾಡುವ ಅವಕಾಶವೂ ನಿಮಗೆ ಸಿಗಲಿದೆ. ಅದೇ ನಿಮ್ಮ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ನೀವು ಜೀಪಣ ವ್ಯಕ್ತಿಯಾಗಿರುತ್ತೀರಾ. ನಿಮಗೆ ಭವಿಷ್ಯದಲ್ಲಿ ತುಂಬಾ ಹಣ ಪ್ರಾಪ್ತಿಯಾಗಲಿದೆ. ಆದರೆ ಆ ಹಣವನ್ನು ಮಾತ್ರ ಸಂಗ್ರಹಿಸುತ್ತೀರಿ ಹೊರತು ಅದನ್ನು ಬಳಸುವುದೇ ಇಲ್ಲ ಅಥವಾ ಇತರರಿಗೆ ಸಹಾಯವೂ ಮಾಡುವುದಿಲ್ಲ. ಅದೇ ಹಣೆಯ ಮಧ್ಯದಲ್ಲಿ ಮಚ್ಚೆ ಇದ್ದರೆ ನೀವು ಮಹಾನ್ ವ್ಯಕ್ತಿಯಾಗುತ್ತೀರಿ ಹಾಗೂ ಜೊತೆಯಲ್ಲಿ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಸಿಗುತ್ತಾಳೆ. ಅವಳು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಹುಬ್ಬಿನ ಕೆಳಗಿನ ಮಚ್ಚೆಯು ಸೌಭಾಗ್ಯದ ಸಂಕೇತವಾಗಿದೆ. ಯಾವ ಮಹಿಳೆಯರ ಎರಡು ಹುಬ್ಬುಗಳ ಮಧ್ಯದಲ್ಲಿ ಮಚ್ಚೆ ಇರುತ್ತದೆಯೋ ಅಂತಹವರು ತುಂಬಾ ಭಾಗ್ಯಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಮಹಿಳೆಯರು ಮದುವೆಯಾಗಿ ಯಾರ ಮನೆಗೆ ಹೋಗುತ್ತಾರೋ ಆ ಮನೆಗೆ ಸುಖ ಸಮೃದ್ಧಿಯನ್ನು ತರುತ್ತಾಳೆ. ಇವರು ಇರುವ ಆ ಮನೆಯಲ್ಲಿ ಎಂದಿಗೂ ಯಾವತ್ತಿಗೂ ಸಂಪತ್ತು ಕಡಿಮೆಯಾಗುವುದಿಲ್ಲ. ಎಡ ಅಥವಾ ಬಲ ಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ಆ ವ್ಯಕ್ತಿಯು ಮದುವೆಗೂ ಮುಂಚೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತದೆ. ಆದರೆ ಮದುವೆಯ ನಂತರ ಅದೃಷ್ಟ ಬದಲಾಗುತ್ತದೆ ಮತ್ತು ಹಠತ್ತಾಗಿ ಆಕಸ್ಮಿಕವಾಗಿ ಯಾವುದಾದರೂ ಮೂಲದಿಂದ ಹಣ ಪ್ರಾಪ್ತಿಯಾಗುತ್ತದೆ. ಕಣ್ಣು ರೆಪ್ಪೆಯ ಮೇಲೆ ಮಚ್ಚೆ ಇದ್ದರೆ ಸಮುದ್ರ ಶಾಸ್ತ್ರದ ಪ್ರಕಾರ ಬಲಭಾಗದ ಮೇಲಿನ ಕಣ್ಣಿನ ರೆಪ್ಪೆಯಲ್ಲಿ ಮಚ್ಚೆ ಇರುವುದು ತುಂಬಾ ಶುಭದಾಯಕವೆಂದು ಪರಿಗಣಿಸಲಾಗುತ್ತದೆ. ಇಂಥವರು ಬಹುಬೇಗನೆ ಶ್ರೀಮಂತರಾಗುತ್ತಾರೆ ಹಾಗೂ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುತ್ತಾರೆ. ಆದರೆ ಕೆಳಭಾಗದ ಕಣ್ಣಿನ ರೆಪ್ಪೆಯಲ್ಲಿ ಮಚ್ಚೆ ಇದ್ದರೆ ಅಂತಹ ವ್ಯಕ್ತಿಯು ಹೆಚ್ಚು ಹಣ ಖರ್ಚು ಮಾಡುವಂತಹ ವ್ಯಕ್ತಿಯಾಗಿರುತ್ತಾನೆ. ಇಂತಹ ಜನಗಳ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಇಂಥವರು ತಮ್ಮ ಜೀವನದಲ್ಲಿ ಎಂದಿಗೂ ಸಹ ಹಣವನ್ನು ಉಳಿಸುವುದಿಲ್ಲ. ಅವರು ಎಷ್ಟೇ ದುಡಿಯಲಿ ಹಣವನ್ನು ಉಳಿಸುವುದಿಲ್ಲ. ಎದೆಯ ಮೇಲಿನ ಮಚ್ಚೆ. ಎದೆಯ ಮೇಲೆ ಮಚ್ಚೆ ಇರುವುದು ಭಾಗ್ಯದ ಗುರುತಾಗಿದೆ. ಯಾವ ಮಹಿಳೆಯರ ಎದೆಯ ಮೇಲೆ ಮಚ್ಚೆ ಇರುತ್ತದೆಯೋ ಅಂತಹವರ ಭಾಗ್ಯದಲ್ಲಿ ಸರ್ಕಾರಿ ನೌಕರಿ ಇರುತ್ತದೆ. ಪುರುಷರ ಎದೆಯ ಮೇಲೆ ಮಚ್ಚೆ ಇರುವುದು ಅವರು ಸಮರ್ಥಶಾಲಿ ಮತ್ತು ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ. ಇಂತಹ ಪುರುಷರು ತುಂಬಾ ಕಷ್ಟಜೀವಿಗಳಾಗಿರುತ್ತಾರೆ. ಇವರು ತಮ್ಮ ಸಾಮರ್ಥ್ಯದ ಮೇಲೆ ಹಣ ಸಂಪಾದಿಸುತ್ತಾರೆ. ಕಿವಿಯ ಮೇಲೆ ಮಚ್ಚೆ ಇರುವುದು. ಸಮುದ್ರ ಶಾಸ್ತ್ರದಲ್ಲಿ ಇದನ್ನು ತಿಳಿಸಲಾಗಿದೆ. ಕಿವಿಯ ಮೇಲೆ ಮಚ್ಚೆ ಇರುವಂತಹ ಜನಗಳು ತುಂಬಾ ತಿಳುವಳಿಕೆಯುಳ್ಳವರಾಗಿರುತ್ತಾರೆ. ಇಂತಹ ಜನರ ಬಳಿ ಯಾವಾಗಲೂ ಹಣ ಬರುತ್ತಿರುತ್ತದೆ. ಇವರು ಹಣ ಸರಿಯಾಗಿ ಬಳಕೆ ಮಾಡುವುದನ್ನು ಸಹ ಅರಿತಿರುತ್ತಾರೆ. ಈ ಕಾರಣದಿಂದಾಗಿ ಇವರು ಭವಿಷ್ಯದಲ್ಲಿ ಹೆಚ್ಚೆಚ್ಚು ಪ್ರಯೋಜನಗಳನ್ನು ಪಡೆಯುತ್ತಾರೆ. ತುಟಿಯ ಮೇಲಿನ ಮಚ್ಚೆ. ತುಟಿಯ ಮೇಲೆ ಮಚ್ಚೆ ಇರುವವರು ಅತಿ ಹೆಚ್ಚು ಭಾಗ್ಯಶಾಲಿಗಳಾಗಿರುತ್ತಾರೆ. ಇಂತಹ ಜನರ ಭಾಗ್ಯವು ಇವರಿಗೆ ಯಾವಾಗಲೂ ಜೊತೆಯಾಗಿರುತ್ತದೆ. ಇಂತಹ ಜನರು ಹಣ ಸಂಪಾದಿಸಲು ಹೆಚ್ಚು ಕಷ್ಟಪಡಬೇಕಾಗಿರುವುದಿಲ್ಲ. ಸ್ವಲ್ಪವೇ ಕಷ್ಟಪಟ್ಟರೂ ಹೆಚ್ಚೆಚ್ಚು ಹಣ ಮತ್ತು ಯಶಸ್ಸು ಸಿಗುತ್ತದೆ. ಇಂತಹ ಜನರು ಅತಿ ಹೆಚ್ಚು ಶ್ರೀಮಂತರಾಗುತ್ತಾರೆ. ಹೆಗಲ ಮೇಲಿನ ಮಚ್ಚೆ. ಪುರುಷರ ಹೆಗಲ ಮೇಲೆ ಮಚ್ಚೆ ಇರುವುದು ಅವರನ್ನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಇಂತಹ ಪುರುಷರು ತಮ್ಮ ಜವಾಬ್ದಾರಿಗಳನ್ನು
ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಹೆಗಲಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ನೀವು ಆದಷ್ಟು ಬೇಗನೆ ಸಫಲತೆಯನ್ನು ಪಡೆಯುತ್ತೀರಾ. ಆದರೆ ಹೆಗಲಿನ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ನೀವು ಯಶಸ್ಸು ಪಡೆಯಲು ತುಂಬಾ ಸಮಯಾವಕಾಶ ಬೇಕಾಗುತ್ತದೆ. ಕೈ ಮೇಲಿನ ಮಚ್ಚೆ ಬಲಗೈ ಮೇಲೆ ಮಚ್ಚೆ ಇರುವುದು ತುಂಬಾ ಶುಭವಾಗಲಿದೆ. ಸಮುದ್ರ ಶಾಸ್ತ್ರದ ಪ್ರಕಾರ ಇಂತಹ ಜನಗಳು ಹೆಚ್ಚೆಚ್ಚು ಶ್ರೀಮಂತರಾಗುತ್ತಾರೆ. ಇದೇ ಆಗಿತ್ತು ಗೆಳೆಯರೇ ಶರೀರದ ಮೇಲಿನ ಮಚ್ಚೆಯಿಂದ ಹಾಗೂ ಇದಕ್ಕೆ ಸಂಬಂಧಿಸಿದ ಭವಿಷ್ಯವಾಣಿ. ಇವತ್ತಿಗೆ ಇಷ್ಟು ಸಾಕು. ಶುಭ ವಂದನೆಗಳು.